ತಂತ್ರ ಅಂದ್ರೆ ಕಡಿವಾಣವಿಲ್ಲದ ಸಂಭೋಗ ಅಲ್ಲ ಅಮೇರಿಕನ್ ತಿಳ್ಕೊಂಡ ಹಾಗೆ ತಂತ್ರ ಅಂದ್ರೆ ತಂತ್ರಜ್ಞಾನ ಇದರಲ್ಲಿ ಬಹಳ ವಿಷಯಗಳಿವೆ ಹೇಳೋಕೆ ನನ್ನ ಸುತ್ತ ನಡೆಯೋ ವಿಷಯಗಳು ವಿಚಿತ್ರ ಕಥೆಗಳು ಒಮ್ಮೆಲೆ ನಿಮ್ಗೆ ಅನ್ಸುತ್ತೆ ಜೀವನ ಒಂದು ಆಟ ಅದೊಂದು ಹೋರಾಟ ಅಲ್ಲ ನಮಸ್ತೆ ಮೆಂಟಲಿಸಮ್ ಅಂದ್ರೇನು ಆ ಆ ಸಿನಿಮಾ ಓಕೆ ಹಾಲಿವುಡ್ ಸಿನಿಮಾಗಳನ್ನು ನಂಬಬೇಡಿ ಅಲ್ಲಿ ಬಹಳ ಉತ್ಪ್ರೇಕ್ಷೆ ಇರುತ್ತೆ ಆದರೆ ಮನುಷ್ಯ ಮನಸ್ಸು ಹೊರಗಡೆ ಏನಾದರೂ ಮಾಡಬಹುದೇ ಖಂಡಿತವಾಗಿ ಖಂಡಿತವಾಗ್ಲು ನಾನಿವತ್ತು ಈ ಪದಾನ ಹೇಳಿದ್ರೆ ನಂಗೆ ಗೊತ್ತು ಬಹಳ ತಪ್ಪು ತಿಳುವಳಿಕೆ ಆಗುತ್ತೆ ಯಾಕಂದ್ರೆ ಇದು ಬರೋದು ಬೇರೆಲ್ಲಿಂದ್ಲು ಇದೇ ತಂತ್ರ ಅಂದ್ರೆ ತಂತ್ರ ಅಂದ್ರೆ ಕಡಿವಾಣವಿಲ್ಲದ ಸಂಭೋಗ ಅಲ್ಲ ಅಮೆರಿಕನರು ತಿಳ್ಕೊಂಡ ಹಾಗೆ ತಂತ್ರ ಮೀನ್ಸ್ ಟೆಕ್ನಾಲಜಿ ತಂತ್ರ ಅಂದ್ರೆ ತಂತ್ರಜ್ಞಾನ ತಂತ್ರಜ್ಞಾನ ಅಂದ್ರೆ ತಂತ್ರಜ್ಞಾನದ ಸಾಧನಗಳು ಇಲ್ಲದ ಆ ದಿನಗಳಲ್ಲಿ ಶ್ರೇಷ್ಠವಾದ ತಂತ್ರಜ್ಞಾನ ಇಲ್ಲಿದೆ ಅಂತ ನಮಗೆ ಗೊತ್ತಾಯಿತು ಮತ್ತಿದನ್ನು ಬೇರೆ ಬೇರೆ ರೀತಿಯಲ್ಲಿ ಬಳಸಬೇಕು ಅಂದರೆ ಈಗ ಆ ಬಾಗಿಲಿನ ಹೊರಗೆ ನೋಡಬೇಕಂದ್ರೆ ನಮಗೆ ಪರಿಸ್ಕೋಪ್ ಬೇಕು ಈಗೊಬ್ಬರು ದಾರಿ ಕಂಡುಕೊಂಡ್ರು ಅತೀತವಾಗಿ ನೋಡೋ ತರಹ ಪರಿಸ್ಕೋಪ್ ಇಲ್ಲದೆ ನಿಮ್ಮ ಮನಸ್ಸನ್ನು ಬಳಸಿ ನಿಮ್ಮ ದೇಹದಿಂದ ಆಚೆ ಈಗ ಮನಸ್ಸು ದೇಹದ ವ್ಯಾಪ್ತಿಯಲ್ಲಿ ಕೆಲಸ ಮಾಡ್ತಿದೆ ನೀವು ಅಲ್ಲಿ ಬಳಸೋಕೆ ಬಯಸ್ತೀರಾ ಇದು ಸಾಧ್ಯ ಅಸಾಧ್ಯವೇನಲ್ಲ ಏನಂದ್ರೆ ಎಲ್ಲಾ ತರದ ವಿಚಿತ್ರ ಅಸಂಗತ ವಿಷಯಗಳನ್ನು ನಂಬಲಾಗಿದೆ ಅವುಗಳನ್ನು ಬಿಟ್ಟರೆ ಬಹಳಷ್ಟು ವಿಧದಲ್ಲಿ ಗೊತ್ತಿದ್ದೋ ಗೊತ್ತಿಲ್ಲದೋನೋ ತುಂಬಾ ಜನ ಇದನ್ನ ಬಳಸ್ತಿದ್ದೀರಿ ನೀವು ಬಯಸೋದನ್ನ ಸೃಷ್ಟಿಸ್ತೀರಿ ಪ್ರಪಂಚದಲ್ಲಿ ನಿಮಗೆ ನಿಜವಾಗ್ಲೂ ಬೇಕಾದಾಗ ನಿಮ್ಮ ಏಕಾಗ್ರತೆ ಆ ವಿಷಯಗಳು ಆಗೋ ಥರ ಮಾಡುತ್ತೆ ಸಿನಿಮಾದಲ್ಲಿ ಇರೋ ಅಷ್ಟು ಪ್ರತ್ಯಕ್ಷ ರೂಪದಲ್ಲಿ ಇಲ್ಲದೇ ಇರಬಹುದು ಆದರೆ ನೀವೆಲ್ಲರೂ ಸ್ವಲ್ಪ ಮಟ್ಟಿಗಾದರೂ ಮಾಡ್ತಿದ್ದೀರಿ ಹೌದು ಎಷ್ಟು ಪರಿಣಾಮಕಾರಿಯಾಗಿ ಮಾಡ್ತೀರಿ ಅನ್ನೋದು ಬಹಳಷ್ಟನ್ನ ಅವಲಂಬಿಸಿದೆ ನನ್ನ ಸುತ್ತ ನಡೆಯೋ ವಿಷಯಗಳನ್ನು ನಾನು ಹೇಳಿದರೆ ನಂಬಲಿಕ್ಕೆ ಆಗದಂಥವು ಅದನ್ನೇ ಬೇರೆಯವರು ಹೇಳಿದ್ರೆ ನಾನು ನಂಬ್ತಾ ಇರಲಿಲ್ಲ ಅದಕ್ಕೆ ನಾನು ನಿಮ್ಗೆ ಹೇಳೋಲ್ಲ ನೀವು ಅದನ್ನೆಲ್ಲ ನಂಬೋದು ಬಿಡೋದು ನಂಗೆ ಇಷ್ಟವಿಲ್ಲ ಆದರೆ ನನ್ನ ಜೊತೆ ಇರೋ ಜನ ಪವಾಡದಂತಹ ಘಟನೆಗಳನ್ನ ದಿನಾ ಕಣ್ಣಾರೆ ನೋಡ್ತಾರೆ ಆದರೆ ಅವು ಪವಾಡ ಏನಲ್ಲ ಜೀವನಾನೇ ಒಂದು ದೊಡ್ಡ ಪವಾಡ ನೀವು ಅದರ ಭಾಗ ಆಗಿದ್ದೀರೋ ಅಥವಾ ಅದರಿಂದ ದೂರ ಇದೀರೋ ಅದೇ ದೊಡ್ಡ ಪ್ರಶ್ನೆ ಇದೊಂದು ದೊಡ್ಡ ಪವಾಡ ಅಲ್ವಾ ಇವರು ನೂಡಲ್ಸ್ ತಿಂದು ಹೀಗಾಗಿದ್ದಾರೆ ಇದೊಂದು ಪವಾಡ ಅಲ್ವಾ ಇದೊಂದು ಪವಾಡ ಹೌದು ತಾನೆ ಪ್ರಶ್ನೆ ಏನಂದ್ರೆ ನೀವದರಲ್ಲಿ ಪ್ರಜ್ಞಾಪೂರ್ವಕವಾಗಿದ್ದೀರೋ ಅಥವಾ ಅದರಿಂದ ಹೊರಗಿದೀರೋ ಅದೇ ದೊಡ್ಡ ಪ್ರಶ್ನೆ ನೀವು ಅದರಲ್ಲಿದ್ದರೆ ನೀವು ಯಾವುದೇ ಯೋಚನೆಯನ್ನ ಬಳಸಿದ್ರೆ ಹೇಗೆ ಮಾಡಬೇಕು ಅಂತ ಅವರು ಆರಂಭದಲ್ಲಿ ಕೇಳಿದ್ರು ನೀವೊಂದು ಯೋಚನೆಯನ್ನ ಹುಟ್ಟು ಹಾಕ್ತೀರಾ ಅಂದ್ಕೊಳ್ಳೋಣ ಇದನ್ನು ಗಮನಿಸಿದೀರ ಒಂದು ಯೋಚನೆಯನ್ನ ಹುಟ್ಟು ಹಾಕಿದ್ರಿ ಮತ್ತದರಲ್ಲಿ ಭಾವನೆಯನ್ನ ಹೂಡಿದ್ರಿ ಒಮ್ಮೆಗೆ ಅದು ಹಾಂ ಹೌದಲ್ವೋ ನಾನೀಗ ಯೋಚನೆ ಮಾಡ್ತೀನಿ ಓ ಇವರೊಬ್ಬ ಅದ್ಭುತ ವ್ಯಕ್ತಿ ಆದರೆ ಅದರಲ್ಲಿ ಭಾವನೆಗಳನ್ನು ಹೂಡ್ತೀನಿ ಮತ್ತೊಬ್ಬ ವ್ಯಕ್ತಿ ಅಲ್ಲ ನನಗೆ ನೀವು ಬೇರೇನೋ ಆಗುತ್ತೀರಾ ನನಗೆ ಇದು ನಿಜ ತಾನೆ ಯಾಕಂದ್ರೆ ಭಾವನೆ ನಿಮ್ಮ ಯೋಚನೆಯಲ್ಲಿ ಹೂಡ್ತೀರಾ ನಂತರ ಇನ್ನೊಂದಿದೆ ನಿಮ್ಮ ಪ್ರಾಣಶಕ್ತಿನ ಅದರಲ್ಲಿ ಹೂಡ್ತೀರಾ ಪ್ರಜ್ಞಾಪೂರ್ವಕವಾಗಿ ಒಮ್ಮೆಗೆ ಅದು ಮತ್ತೇನೂ ಆಗುತ್ತೆ ಪೂರ್ತಿಯಾಗಿ ಒಮ್ಮೆಗೆ ನಿಮಗೆ ಜೀವನ ಒಂದು ಆಟ ಆಗುತ್ತೆ ಅದೊಂದು ಹೋರಾಟ ಅಲ್ಲ ಯಾಕಂದ್ರೆ ಪವಾಡಗಳು ಆಗ್ತಾನೇ ಇರುತ್ತವೆ ಸಣ್ಣ ಬೀಜ ಹಾಕ್ತೀರಿ ದೊಡ್ಡ ಮರ ಆಗುತ್ತೆ ಇವರು ನೂಡಲ್ಸ್ ತಿಂತಾರೆ ಮನುಷ್ಯ ಆಗ್ತಾರೆ ನಾನು ಹೇಳೋದು ಇದು ಯಾವಾಗಲೂ ಆಗ್ತಾ ಇರುತ್ತೆ ಗಮನಿಸಿ ಬೇರಿಗೆ ಕೊಳಕನ್ನು ಹಾಕಿದರೆ ಅದು ಪರಿಮಳ ಕೊಡುತ್ತೆ ಇವೆಲ್ಲ ಸುತ್ತಮುತ್ತ ನಡೆಯೋ ಪವಾಡಗಳಲ್ವ ಪ್ರಶ್ನೆ ಏನು ಅಂದರೆ ನೀವು ಪ್ರಜ್ಞಾಪೂರ್ವಕವಾಗಿ ಈ ಪವಾಡ ಸದೃಶ ಸೃಷ್ಟಿಯ ಭಾಗವಾಗಿದ್ದೀರಾ ಅಥವಾ ನಿಮ್ಮದೇ ತರ್ಕದಲ್ಲಿ ಸಿಕ್ಕೊಂಡಿದ್ದೀರಾ ಈ ಪವಾಡದ ಹೊರಗೆ ಇದೇ ದೊಡ್ಡ ವ್ಯತ್ಯಾಸ